ನಿಜ ಪ್ರತಿಮಾ, ಯಾಕಂದ್ರೆ ಸಿದ್ದರಾಮಯ್ಯನವರ ಎರಡು ಕ್ಷೇತ್ರದ ವಿಚಾರ ಈಗ ಕಾಂಗ್ರೆಸ್ ನಲ್ಲೇ ಒಂದ್ ರೀತಿ ಎರಡು ಬಣಗಳ ನಡುವೆ ಒಂದ್ ರೀತಿ ಕಂದಕ ಸೃಷ್ಟಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದಾವೆ. ಸಿದ್ದರಾಮಯ್ಯನವರಿಗೆ ಎರಡು ಕ್ಷೇತ್ರ ಕೊಡೋದೇ ಆದ್ರೆ ನನಗೂ ಎರಡು ಕ್ಷೇತ್ರವನ್ನ ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಈಗ ಪರಮೇಶ್ವರ್ ಅವರ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಾನು ಕೂಡ ಸಿಎಂ ಅಭ್ಯರ್ಥಿ. 2013 ನನ್ಗೆ ಅನ್ಯಾಯ ಆಗಿತ್ತು, ಸಿಎಂ ಆಗುವಂತ ಸಂದರ್ಭದಲ್ಲಿ ಸೋತಿದ್ರಿಂದಾಗಿ, ಸೋತಿದ್ರು ಅನ್ನೋದಕ್ಕಿಂತ ಸೋಲಿಸಿದ್ರು ಅನ್ನೋ ಕಾರಣಕ್ಕಾಗಿ ನಂಗೆ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ಆರಂಭದಲ್ಲಿ ವಿಚಾರ ಪ್ರಸ್ತಾಪ ಮಾಡಿದಾಗ ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರು ಕೂಡ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರ್ಲಿಲ್ಲ. ಆದ್ರೆ ಇದು ವರಿಷ್ಠರ ತನಕ ಹೋಗಿದೆ. ಇವತ್ತಿನ ಸಭೆಯಲ್ಲೂ ಕೂಡ ಪರಮೇಶ್ವರ್ ಅವರ ಡಿಮಾಂಡ್ ನ ಬಗ್ಗೆ ಡಿಸ್ಕಷನ್ಸ್ ಕೂಡ ನಡೆಯುತ್ತೆ. ಒಂದು ಮಾಹಿತಿಯ ಪ್ರಕಾರ ಇದು ಸಿದ್ದರಾಮಯ್ಯನವರಿಗೆ ಎರಡು ಕ್ಷೇತ್ರಗಳನ್ನ ಕೊಡುವಂತಹ ಪ್ರಯತ್ನದಲ್ಲಿ ಏನು ಹೈಕಮಾಂಡ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಅದನ್ನ ತಪ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಪ್ರಯತ್ನಗಳು ನಡೆದಿದೆ ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಪರಮೇಶ್ವರ್ ಈಗ ಒಂದ್ ಕಡೆ ಕೊರಟಗೆರೆಯಲ್ಲಿ ಆಗ್ಲೇ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಪುಲಿಕೇಶಿ ನಗರದಲ್ಲಿ ಅವರು ಟಿಕೆಟ್ ಎರಡನೇ ಕ್ಷೇತ್ರವಾಗಿ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಎರಡು ಕ್ಷೇತ್ರ ಕೊಡೋದೇ ಆದ್ರೆ ನಮಗೂ ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಇದ್ರೆ ಆಗ ಎಲ್ಲಾ ನಾಯಕರುಗಳು ಈ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಶುರು ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಕೊಡೋದು ಹೈಕಮಾಂಡ್ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇದೊಂದು ತಂತ್ರಗಾರಿಕೆ ಸಿದ್ದರಾಮಯ್ಯನವರ ವಿರೋಧಿ ಬಣದಿಂದ ಕೇಳಿ ಬರ್ತಾ ಇದೆ ಅನ್ನುವಂತ ಚರ್ಚೆಗಳು ಈಗ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.